ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಜೀರ್ಣಾಂಗ ವ್ಯವಸ್ಥೆ ಸುಲಭ ಆಗಲು, ಸುಧಾರಣೆ ಆಗಲು, ಊಟ ಮಾಡಲು ಮಾಡಿದ ಊಟ ಜೀರ್ಣವಾಗಲು ಸಹಾಯಕವಾಗುತ್ತದೆ. ಆಯಾಸ ಇತ್ತಂದರೆ ಆಯಾಸ ಭಾವನೆ ಬರುವುದಿಲ್ಲ, ದೈಹಿಕ ಶಕ್ತಿ ಹೆಚ್ಚಿಸುತ್ತದೆ, ದೈಹಿಕ ದುರ್ಬಲತೆ ದೂರ ಆಗುತ್ತದೆ. ಏನು ಈ ಔಷಧನ ಕನಿಷ್ಠ ನೀವು 50 ರಿಂದ 60 ದಿನ ಮಾಡಬೇಕು. ಏನು ಇದನ್ನು ಹಾಲಿನಲ್ಲಿ ಹಾಕಿ, ದೇಶಿ ಹಸುವಿನ ಹಾಲಿನಾಗೆ ಹಾಕಿ ಈ ಚೂರ್ಣನ ಸೇವನೆ ಮಾಡಬೇಕು. ಏನು ಅದ್ಭುತವಾದಂಥ ಕೆಲಸ ಮಾಡ್ತೀವಿ ಅಂಥದ್ದು ನಿಮಗೊಂದು ಮನೆ ಮದ್ದು ಮಾತಿ ಹೇಳ್ತೀನಿ ನಿಮಗೆ. ಎದಕ್ಕಂತಂದರೆ ಹೇಳಿದ್ನಲ್ಲ ನಿಮಗೆ, ನಿಮ್ಮ ಜೀರ್ಣಾಂಗದ ವ್ಯವಸ್ಥೆ ಸುಧಾರಿಸಲು ಉಂಡು ಊಟ ಕರಗಬೇಕು ಅಥವಾ ಮತ್ತು ಊಟ ಮಾಡ್ಬೇಕಂತ ಹಚ್ಚು ಆಗ್ಬೇಕು. ಹಂಗೆ ಗರಿ ದಷ್ಟಪುಷ್ಟ ಆಗಕ್ಕೆ, ಮನುಷ್ಯಕ್ಕೆ ದಷ್ಟಪುಷ್ಟ ಆಗಕ್ಕೆ, ಕಟ್ಟಿ ಆಗಕ್ಕೆ ಈಗ ವೇಟ್ ಏನಾಗಬೇಕಂತಿರ್ತಾರಲ್ಲ ಅಂಥವ್ರಿಗೆ ಅದ್ಭುತವಾಗಿ ಅಂತ ಕೆಲಸ ಮಾಡ್ತೀರಿ. ಏನು ಏನಪ್ಪ ಅಂತಂದರೆ ಅದ್ರ ಮಾಹಿತಿ ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು ಅಂಥೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ನಾನು. ಮತ್ತು ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಹೌದಲ್ರಿ. ಅದಕ್ಕೆ ಇದನ್ನು ಮಾಡಿರಪ್ಪ. ಏನಂತಂದರೆ ಒಂದು ಚಮಚ ಅಶ್ವಗಂಧ ಅಂತ ಸಿಗ್ತೈತಿ, ಅಶ್ವಗಂಧದ ಪುಡಿ ಸಿಗ್ತೈತಿ, ಅದು ಒಂದು ಟೇಬಲ್ ಸ್ಪೂನ್ ತೊಗೋಬೇಕು. ಒಂದು ಗ್ಲಾಸು ದೇಶಿ ಹಸುವಿನ ಹಾಲು ತೊಗೋಬೇಕು. ಹಾಲು ಇಲ್ಲಪ್ಪ ಅಂದರೆ, ಆ ದೇಶಿ ಹಸುವಿನ ಹಾಲು ಸಿಕ್ಕಿಲ್ಲಪ್ಪ ಅಂದರೆ ಬಿಸಿನೀರಾದರೂ ಸಾಕು, ಒಂದು ಗ್ಲಾಸು ಬಿಸಿನೀರಿಗೆ ಹಾಕಿ ಕುಡಿಬೇಕು. ಹಾಲು ಸಿಕ್ಕರೆ ದೇಶಿ ಹಸುವಿನ ಹಾಲು ಕುಡಿಬೇಕು, ಇಲ್ಲಂದ್ರೆ ಬೇಡ ನಮಗೆ. ದೇಶಿ ಹಸುವಿನ ಹಾಲು ಇಲ್ಲಂದರೆ ಬೇಡ. ಒಂದು ಗ್ಲಾಸ್ ಬಿಸಿನೀರು, ಒಂದು ಟೇಬಲ್ ಚಮಚೆ ಈ ಚೂರ್ಣ ಅಶ್ವಗಂಧಿ ಚೂರ್ಣ, ಒಂದು ಸ್ಪೂನು ಒಂದು ಟೇಬಲ್ ಚಮಚೆ ಇದು ದೇಶಿ ಹಸುವಿನ ತುಪ್ಪ, ಇವನ್ನಷ್ಟು ಹಾಕಿ ಕುಡಿದ್ಬಿಡ್ರು. ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿತಾ ಬರ್ರಿ. ನೀವು ಎಷ್ಟು ದಿನ ಮಾಡಬೇಕು, ಕನಿಷ್ಠ 50 ರಿಂದ 60 ದಿನ ಮಾಡಬೇಕು, 2 ತಿಂಗಳು ಮಾಡಬೇಕು, ಸಮಗ್ರ 2 ತಿಂಗಳು ಮಾಡಬೇಕು. ಮಾಡಿದ್ರಪ್ಪ ಅಂದರೆ ನಿಮ್ಗೆ ಜೀರ್ಣಶಕ್ತಿ ಅಗದಿ ವ್ಯವಸ್ಥಿತವಾಗಿ, ಜೀರ್ಣಶಕ್ತಿ ವ್ಯವಸ್ಥೆ ಅಗದಿ ಸುಧಾರಣೆ ಆಗುತ್ತೆ. ನಿಮ್ಮದು ಜೀರ್ಣಶಕ್ತಿ ಹೊಟ್ಟು ಊಟಕ್ಕೆ ಕುಟ್ಟಿರ್ದಂಗೆ ಆಗುತ್ತೆ, ಹೊಟ್ಟು ಉಬ್ಬರದಂಗೆ ಆಗುತ್ತೆ, ಕೆಲವರು ಅಗದಿ ಡೋಮು ಇದಾದಂಗೆ ಆಗುತ್ತೆ, ಅದು ಸುಧಾರಿಸುತ್ತೆ. ಮತ್ತು ಊಟ ಮಾಡಿದ್ದು ಕರಗುತ್ತೆ, ಮತ್ತು ಊಟ ಮಾಡ್ಬೇಕು ಅನಿಸುವಂಗೆ ಸಹಾಯಕ ಮಾಡುತ್ತೆ. ಊಟ ಮಾಡ್ಬೇಕಪ್ಪ ಅಂದ್ರೆ ಊಟ ಮಾಡೋಕ್ಕೂ ಮನಸ್ಸು ಬರ್ತೈತಿ. ಏನು ಅಂತ ಅದ್ಭುತ ಕೆಲಸ ಮಾಡುತ್ತೆ. ಮತ್ತು ಆಯಾಸ ಆಗುವುದಿಲ್ಲ, ನಿಮಗೆ ಆಯಾಸ ಅನಿಸುವುದಿಲ್ಲ. ಏನು ರೀ ಜೀರ್ಣಾಂಗದ ವ್ಯವಸ್ಥೆ ಸಹಾಯಕವಾಗಿ ಕೆಲಸ ಮಾಡ್ತೀವಿ. ಏನು ರೀ ಮತ್ತು ದೈಹಿಕ ದುರ್ಬಲತೆ ಕಡಿಮೆ ಆಗುತ್ತೆ, ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಏನು ರೀ ಅಂಥ ಅದ್ಭುತವಾದಂಥ ಅವ್ರದ್ದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳೀನಿ ನಾನು. ಮತ್ತು ಒಂದು ಕನಿಷ್ಠ ನೀವು ಇದನ್ನು ಒಂದು ದಿನ ಮಾಡಿ ಬೆಳಿಗ್ಗೆ ಮಾಡಿ ಚಾರ್ಜಿಗೆ ಫೋನ್ ಮಾಡಬೇಡ್ರಿ. ಒಂದು ದಿನ ಪೂರ್ತಿ ಕನಿಷ್ಠ 50 ರಿಂದ 60 ದಿನ ಮಾಡಬೇಕು. ಅಂದರೆ ಕನಿಷ್ಠ ಒಂದು ಬಂಡ್ಲ ಅಂದರೆ 48 ದಿನ, ಅದು ಕಾಲದ ನಂತರ ಅದು ಒಂದೂವರೆ ಮಂಡಲ, ಬೀಳು ಮಂಡಲ ಅಂತಾರೆ, ಒಂದೂವರೆ ಮಂಡಲ ಅಂತಾರೆ. ಆ ಮಂಡಲ ಅಂದರೆ 48 × 24 ಅಷ್ಟು ದಿನ ಆಗತ್ತೆ. 72 ದಿನ ಆಗತ್ತೆ. ಅಷ್ಟು ತೊಗೊಂಡ್ರಪ್ಪ ಅಂದರೆ ಅದ್ಭುತವಾಗಿ ಕೆಲಸ ಮಾಡ್ತಿರು. ಮಾಡಿದ್ರು ಉಪಯೋಗ ತೊಗೊಂಡ್ರೆ ನಾನು ಹೇಳೋದಕ್ಕೂ ಸಾರ್ಥಕ ಆಗುತ್ತೆ. ಮಾಡ್ತಿರಲ್ಲ ಮತ್ತೆ ಮಾಡಿ ಕಮೆಂಟ್ನಾಗ ತಿಳಿಸ್ರಿ ನನಗೆ ಹೆಂಗಂತೇಳಿ, ಅದನ್ನು ತಿಳಿಸ್ರಿ. ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲ, ಬಳಕೆ ಆಶ್ರಮ. ನಿಮ್ಮದು ಆಶ್ರಮ ಇದು, ನೀವು ಬೆಳೆಸಿದ್ರೆ ಬೆಳಿತೈತೆ, ಇಲ್ಲಪ್ಪ ಕುಂದಿರ್ತೈತೆ. ಇಷ್ಟ ಇವರು ಏನಪ್ಪ ಮತ್ತು ಅದ್ಭುತ ಮಾಹಿತಿ ಐತಿಲ್ಲ, ಇಂಥದ್ದು ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟಿಕ್ಕೇನೆ. ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.